ಎರಡನೇ ತಟ್ಟೆ ಇಡ್ಲಿ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಚನ್ನಪಟ್ಟಣದ ಗೊಂಬೆ ಹೇಗೆ ಫೇಮಸ್ ಅದೇ ರೀತಿ ಬಿಡದಿಯಲ್ಲಿ ಸಿಗೋ ತಟ್ಟೆ ಇಡ್ಲಿ ಕೂಡ ಅಷ್ಟೇ ಫೇಮಸ್ ಈ ಫೇಮಸ್ ತಟ್ಟೆ ಇಡ್ಲಿನ ಸವಿಯಲು ಸ್ಯಾಂಡಲ್ವುಡ್ ನ ಘಟಾನುಘಟಿ ನಾಯಕ ನಾಯಕಿಯರು ಸಮಾಜ ಸೇವಕರು ಹಾಗೂ ರಾಜಕಾರಣಿಗಳು ಬೆಂಗಳೂರಿನಿಂದ ಮೈಸೂರಿಗೆ ಸಂಚರಿಸುವ ಪ್ರವಾಸಿಗರು ನಿತ್ಯವೂ ಕೂಡ ಬಿಡದಿ ತಟ್ಟೆ ಇಡ್ಲಿಯನ್ನ ಸವಿತಾ ಇದ್ದರು ಅಷ್ಟು ಪ್ರಖ್ಯಾತಿ ಪಡೆದಿರೋ ಬಿಡದಿ ತಟ್ಟೆ ಇಡ್ಲಿ ಉದ್ಯಮಕ್ಕೆ ಇಂದು ಕೇಂದ್ರ ಸರ್ಕಾರದ ಆ ಒಂದು ಯೋಜನೆಗೆ ತಟ್ಟೆ ಇಡ್ಲಿ ಉದ್ಯಮ ನಂಬಿಕೊಂಡಿರೋ ಎಲ್ಲರ ಒಂದು ಜೀವನ ಬಹಳಷ್ಟು ನರಕ ಈಗ ಕಾಣ್ತಾ ಇದೆ ಅದೆಷ್ಟೋ ಕುಟುಂಬಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ ಬೀದಿಪಾಲಾಗುವ ಅಂತಕದಲ್ಲಿದ್ದಾರೆ ತಟ್ಟೆ ಇಡ್ಲಿ ಮಾಡ್ತಾ ಇರತಕ್ಕಂತ ಎಲ್ಲ ಕಾರ್ಮಿಕರು ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಹೌದು ಕೇಂದ್ರ ಸರ್ಕಾರದ ನೂತನ ದಶಪಥ ರಸ್ತೆಯಿಂದ ರಾಮನಗರ ಜಿಲ್ಲೆಯ ಬಿಡದಿ ಪಟ್ಟಣದ ತಟ್ಟೆ ಇಡ್ಲಿ ಹೋಟೆಲ್ಗಳಿಗೆ ಭಾರಿ ನಷ್ಟವಾಗುತ್ತಿದೆ ಬೆಂಗಳೂರು ಮೈಸೂರು ಪ್ರಯಾಣಿಕರು ಈಗ ಹಳೆ ಹೆದ್ದಾರಿ ಬಿಟ್ಟು ನೂತನ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಈಗಾಗಲೇ ನಷ್ಟವಾಗುತ್ತಿದ್ದ ಉದ್ಯಮಿಗಳಿಗೆ ಈಗ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಈ ಕುರಿತು ಹೋಟೆಲ್ ಮಾಲೀಕರು ಹಾಗೂ ಪ್ರಯಾಣಿಕರು ಹೇಳುವ ಪ್ರಕಾರ ಪ್ರವಾಸಿಗರಿಗೆ ಅನುಕೂಲವಾಗಲೆಂದು ಕೇಂದ್ರ ಸರ್ಕಾರ ನೂತನ ಹೆದ್ದಾರಿ ನಿರ್ಮಾಣ ಮಾಡಿದೆ ಮೈಸೂರಿಗೆ ತೆರಳುವ ಪ್ರವಾಸಿಗರು ಹಳೆ ಮಾರ್ಗವನ್ನು ಬಿಟ್ಟು ನೂತನ ದಶಪಥ ರಾಷ್ಟ್ರೀಯ ಹೆದ್ದಾರಿಗೆ ಅವಲಂಬಿತರಾಗಿದ್ದಾರೆ ನೂತನ ಹೆದ್ದಾರಿಯಲ್ಲಿ ಬಿಡದಿ ತಟ್ಟೆ ಇಡ್ಲಿ ಬಗ್ಗೆ ಜಾಹೀರಾತು ಹಾಕಲಿ ಇದರಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಅನುಕೂಲ ಆಗಲಿದೆ ಎನ್ನುತ್ತಾರೆ ಹೋಟೆಲ್ ಮಾಲೀಕರು ಈ ಬಿಡದಿ ನಗರಿ ತಟ್ಟೆ ಇಡ್ಲಿ ನಗರಿ ಹೆಂಗೆ ಚನ್ನಬಣ್ಣದಲ್ಲಿ ಈ ಗೊಂಬೆಗಳಿಗೆ ಹೆಸರುವಾಸಿನೋ ಆ ಥರ ಬಿಡದಿನೂ ತಟ್ಟೆ ಇಡ್ಲಿಗೆ ಹೆಸರುವಾಸಿ ಆದಂಥದ್ದು ಇವತ್ತೊಂದು ದಿವಸ ಇಲ್ಲಿ ಈ ದಶಪಥ ಹೆದ್ದಾರಿ ಬಿಟ್ಬಿಟ್ಟು ಬಿಡದಿನ ಬಿಕೋ ಅನ್ನಿಸ್ಬಿಟ್ಟಿದೆ ಯಾವುದೇ ಕಾರಣಕ್ಕೆ ಜನ ಎಂಟ್ರಿ ಆಗೋಕ್ಕೆ ಒಂದು ಬೋರ್ಡ್ ಹಾಕಿಲ್ಲ ಮೇನಾಗಿ ಅಲ್ಲಿ ಬಿಡದಿಗೆ ಎಂಟ್ರಿ ಕೊಡೋದಕ್ಕೆ ಬೋರ್ಡು ಹಾಕಿಲ್ಲ ಏನೂ ಇಲ್ಲ ಇಲ್ಲಿರತಕ್ಕಂಥ ಕುಂಬಳಗೂಡಿಂದ ಹಿಡಿದು ಮದ್ದೂರವರೆಗೂ ಈ ಏನು ಬೀದಿ ಬದಿ ವ್ಯಾಪಾರಿಗಳೆಲ್ಲರೂ ಇವತ್ತಿನ ಪರಿಸ್ಥಿತಿ ಹೆಂಗೆ ಗಿಜುಗುಡ್ತಾ ಇತ್ತು ರೋಡು ಇವತ್ತೊಂದು ದಿವಸ ನಾವು ಕರೆದು ನಿಲ್ಸ್ಕೊಳ್ಳೋ ಮಟ್ಟಕ್ಕಾಗಿದೆ ಆ ಥರ ಮಾಡಿದ್ದಾರೆ ಈ ರಸ್ತೆಗಳು ಈ ಹಿಂದೆ ಹೆದ್ದಾರಿಯಲ್ಲಿ ಬರುವವರು ಬಿಡದಿಯಲ್ಲಿ ನಿಲ್ಲಿಸಿ ಇಡ್ಲಿ ಸವಿದು ಹೋಗ್ತಾ ಇದ್ರು ದಿವಂಗತ ಹಿರಿಯ ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಪ್ರಮುಖ ರಾಜಕಾರಣಿಗಳ ಫೇವರೇಟ್ ಸ್ಪಾಟ್ ಬಿಡದಿ ತಟ್ಟೆ ಇಡ್ಲಿಯಾಗಿತ್ತು ರಾಜಕಾರಣಿಗಳು ಬೆಂಗಳೂರಿನಿಂದ ಮೈಸೂರಿಗೆ ಹಾಗೂ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವವರು ಬಿಡದಿಯಲ್ಲಿ ನಿಲ್ಲಿಸಿ ಬಿಡದಿ ಇಡ್ಲಿಯನ್ನು ತಿಂದು ಹೋಗ್ತಾ ಇದ್ರು ಬಿಡಿ ಟ್ರಾವೆಲ್ಸು ಮಿನಿ ಬಸ್ ಡ್ರೈವರ್ ನಾನು ಸುಮಾರು 10 ವರ್ಷದಿಂದ ಬರ್ತಾ ಇದ್ದೀನಿ ಈ ರೋಡಲ್ಲಿ ನನಗೆ ಬಿಡದಿ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಕಸ್ಟಮರ್ ಎಲ್ಲ ಬಿಡದಿ ತಟ್ಟೆ ಇಡ್ಲಿಕ್ಕೆ ಹೇಳ್ತಾರೆ ಮತ್ತು ಸೊ ನಾನು ಒಂದು 15 ಕಿಲೋಮೀಟ್ರ್ ಸುತ್ಕೊಂಡು ಬಂದರೆ ಕಸ್ಟಮರ್ ಗಲಾಟೆ ಮಾಡ್ತಾರೆ ಕಿಲೋಮೀಟ್ರ್ ದಾಸಿಯಾಕಪ್ಪ ಹೊರತು ಹಿಂಗೆಲ್ಲ ಇದು ಮಾಡ್ತಾರೆ ಒಂದು ಬೋರ್ಡ್ ಇಲ್ಲ ಏನಿಲ್ಲ ಬಿಡದಿ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ಒಂದು ಬೋರ್ಡ್ ನೇಮ್ ಬೋರ್ಡ್ ಇಲ್ಲ ನೇಮ್ ಬೋರ್ಡ್ ಹಾಕಿದ್ರೆ ಸೊ ನಾವು ಏನಾದರೂ ನೋಡ್ಕೊಂಡು ಬರ್ಬೋದು ನೇಮ್ ಬೋರ್ಡ್ ಇಲ್ಲ ಏನೂ ಇಲ್ಲ ಒಟ್ಟಲ್ಲಿ ಒಂದೂವರೆ ತಾಸಿನಲ್ಲಿ ಬೆಂಗಳೂರು ಮೈಸೂರಿಗೆ ಹೋಗುವ ಹೆದ್ದಾರಿ ಆಗಿದ್ರಿಂದ ಎಲ್ಲ ಟೈಮ್ನಲ್ಲೂ ಫುಲ್ ರಶ್ ಆಗ್ತಿದ್ದ ತಟ್ಟೆ ಇಡ್ಲಿ ಸವಿಯಲು ಬರುವ ಇಡ್ಲಿ ಪ್ರಿಯರು ಬಿಡದಿಯತ್ತ ಸುಳಿವೆ ಇಲ್ಲದಂತಾಗಿದೆ ಇದರಿಂದ ಬಿಡದಿ ಇಡ್ಲಿ ಹೆಸರು ಇತಿಹಾಸ ಸೇರುವ ದಿನಗಳು ಸನ್ನಿಹಿತವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಗುರುಮೂರ್ತಿ ಟಿವಿ 12 ಕನ್ನಡ ರಾಮನಗರ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ